ಈಗಲೂ ಕೂಡ ಬಿಜೆಪಿ ನಾಯಕರು ವಿರೋಧ ಪಕ್ಷವಾಗಿ ಬಿಜೆಪಿ ನಾಯಕರು ಈ ವಕ್ಫ್ನ ಮೂಲ ಸಮಸ್ಯೆ ಕಾರಣ ಯಾರು ಹೇಳ್ತಾನೇ ಇಲ್ಲ ಅಥವಾ ಗೊತ್ತು ಇಲ್ಲ ಅವರಿಗೆ ಹಾ ಅದು ವಾಪಸ್ ಕೊಡಬೇಕು ರಾಜೀನಾಮೆ ಕೊಡಬೇಕು ಇಷ್ಟೇ ಸ್ಟಡಿ ಮಾಡ್ರಿ 1954 ಇಂದ ಏನಿತ್ತು 1995 ಅಲ್ಲಿ ಏನು ಬದಲಾವಣೆ ಆಯಿತು ಯಾಕೆ ಬದಲಾವಣೆ ಆಯಿತು ನರಸಿಂಹರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದರು ಏನು ಬದಲಾವಣೆಗಳನ್ನು ಮಾಡಿದ್ರು ಯಾಕೆ ಮಾಡಿದ್ರು ಅದಕ್ಕೂ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಇಶ್ಯೂಗೆ ಏನು ಸಂಬಂಧ ಯಾವ ಸಂದರ್ಭದಲ್ಲಿ ಅವರನ್ನು ಸಮಾಧಾನ ಪಡಿಸುವಂತ ಪ್ರಯತ್ನಗಳಾಯಿತು 95 ನಂತರ 2013 ತನಕ ಏನು ನಡೆಯಿತು 2013 ರಲ್ಲಿ ಆಡಳಿತದಿಂದ ಕೆಳಗಿಳಿಬೇಕಾದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಮಾಡಿದಂತ ಅನಾಹುತ ನಾನು ಹೇಳ್ತೀನಿ ಅನಾಹುತ ಏನು ಅನಾಹುತ ಅದು ಏನು ಅನಾಹುತ ಜಾಗ ನೋಡ್ತಾನೆ ಮೊದಲು ಇತ್ತು ಇಲ್ಲ ಅಂತಲ್ಲ ಆದ್ರೆ ಅದು ಇದು ನಮ್ದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೋರಾಟ ಸಾಧಾರಣವಾಗಿ ನಾವು ಹೇಳ್ತೀವಿ ಅಲ್ವಾ ಇದು ನನ್ನ ಜಾಗಪ್ಪ ನೀನು ದಾಖಲೆ ತೋರಿಸು ನಾನು ದಾಖಲೆ ತೋರಿಸ್ತೀನಿ ಮುಗಿದೋಯ್ತು ಅನಾಹುತ ಏನು ಮಾಡ್ಬಿಟ್ರು ಅಂತಂದ್ರೆ 45 ದಿನಗಳೊಳಗಾಗಿ ಖಾಲಿ ಮಾಡಬೇಕು ಇದು ನನ್ನ ಜಾಗ ಅವನು ಹೇಳ್ತಾನೆ ಇಲ್ಲ ನನ್ನ ಜಾಗ ಏ ಇಲ್ಲ ಇಲ್ಲ ಇದು ನಮ್ಮ ಜಾಗ ದಾಖಲೆ ತಕಂಬ ಅವನು ದಾಖಲೆ ನಾನು ದಾಖಲೆ ತಗೊಂಡ್ಬರ್ತೀನಪ್ಪ ನೀನು ದಾಖಲೆ ತಗೊಂಬ ಏ ನಾನು ತಗೊಂಬರಂಗಿಲ್ಲ ನೀನು ತಗೊಂಬರ್ಬೇಕು ಆಮೇಲೆ 45 ದಿನದಲ್ಲಿ ಖಾಲಿ ಮಾಡಬೇಕು ಆಗ ಅವನಿಗೊಂದು ಡೌಟ್ ಬರುತ್ತೆ ಇನ್ನು ಯಾಕೆ ಬೇಕು ಕಿರಿಕಿರಿ ಮಾರಾಟ ಮಾಡೋದು ಏ ಮಾರಾಟ ಮಾಡಂಗಿಲ್ಲ ನಾನು ಹೇಳಿ ಆಗಿದೆ ಮಾರಾಟ ಮಾಡಂಗಿಲ್ಲ ಅದು ರೂಲ್ಸ್ ಆಮೇಲೆ ಅವನು ಕೇಳೋಂತ ದಾಖಲೆ ಇರೋದಿಲ್ಲಪ್ಪ ಅವನು ಮಾರಾಟ ಮಾಡಿದ್ರೆ ಎಲ್ಲಿಂದೆಲ್ಲ ದಾಖಲೆ ಮಾಡ್ತಾನೆ ಇವನು ದಾಖಲೆ ಕೊಡೋಂಗಿಲ್ಲ ವಕ್ಫ್ ನಾವು ಆಮೇಲೆ ಕೊಟ್ಟು ಹೋಗು 45 ದಿವಸ ನಾವು ಜನ ಕಳಿಸ್ತೀವಿ ಎಲ್ಲ ಅಳತೆ ಗಿಳತೆ ಎಲ್ಲ ಆಗಿ ಅಳತೆ ಗಿಳತೆ ಮಾಡಿದವನಿಗೆ ಗವರ್ಮೆಂಟ್ ಸಂಬಳ ಕೊಡೋದು ಅವನು ಇಲ್ಲ ಸ್ವಾಮಿ ನಾನು ಹೈಕೋರ್ಟ್ ಗೆ ಹೋಗ್ತೀನಿ ಹೋಗಂಗಿಲ್ಲ ನಮ್ದು ಫೈನಲ್ ಇದು ಯಾವ ಕಾನೂನು ರೇ ಪ್ರತಾಪ್ ಸಿಂಹ ಓಕೆ ಇದು ನಮಗೆ ಕೊಡುಗೆ ಕೊಟ್ಟ ಕಾನೂನು ಮತ್ತು ರೇ ಬ್ರಿಟಿಷರು ಕೊಡುಗೆ ಕೊಡೋಂಗಿಲ್ಲ ಮುಸ್ಲಿಂ ರಾಜರುಗಳು ಕೂಡ ಕೊಡುಗೆ ಕೊಡೋಂಗಿಲ್ಲ ಹೆಂಗ್ರಿ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಇಕ್ಕಳ್ಬೋದು ಹೌದು ಬ್ರಿಟಿಷ್ ಆಡಳಿತ ಇತ್ತು ಇಸ್ಲಾಂ ಮುಸ್ಲಿಂ ಆಡಳಿತ ಇತ್ತು ಎಲ್ಲಿದ್ದದ್ದು ಯಾರ ಜಾಗದ ಮೇಲೆ ಮುಸ್ಲಿಮರು ಬರೋದಕ್ಕಿಂತ ಮೊದಲು ಇಲ್ಲಿ ಆಡಳಿತ ಮಾಡೋದಕ್ಕಿಂತ ಮೊದಲು ಇದು ಯಾರ ಜಾಗ ಕ್ರಿಶ್ಚಿಯನ್ಸ್ ಅಥವಾ ಬ್ರಿಟಿಷ್ ಬರೋದಕ್ಕಿಂತ ಮೊದಲು ಇದು ಯಾರ ಜಾಗ 2024 ಕ್ರಿಶ್ಚಿಯನ್ಸ್ ಐ ಮೀನ್ ಬ್ರಿಟಿಷ್ ವಾಸ್ಕೋ ಡಿ ಗಾಮಾ 1497 1497 ಫಸ್ಟ್ ಕಾಲಿಟ್ಟದ್ದು ಮುಸ್ಲಿಂ ದೊರೆಗಳು 600-800 ವರ್ಷ ಅದಕ್ಕಿಂತ ಮೊದಲು ಈ ಜಾಗ ಯಾರ್ದಾಗಿತ್ತು ಅದನ್ನೇ ಪ್ರತಾಪ್ ಸಿಂಹ ಕೇಳ್ತಾ ಇದ್ದದ್ದು ಏನು ಸೌದಿ ಅರೇಬಿಯಾದವರು ಭಾರತವನ್ನು ಬಳುವಳಿಯಾಗಿ ಕೊಟ್ಟಿದ್ದ ಯಾರಿಗಾದರೂ ಹಿಂದೂಗಳಿಗೆ ಸೌದಿ ಅರೇಬಿಯಾ ಜಾಗ ಅಲ್ಲ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜಾಗ ಅಲ್ಲ ಇದು ಇದು ಹಿಂದೂಸ್ತಾನ ಅಲ್ಲಿಗೆ ಬ್ರಿಟಿಷರು ಮುಸ್ಲಿಮರು ಬಂದರು ರಾಜರು ದರೋಡೆಕೋರ ರೀತಿಯಲ್ಲಿ ಬಂದದ್ದು ಅವರು ಬರೋದಕ್ಕಿಂತ ಮೊದಲು ಯಾರ್ದಾಗಿತ್ತು ಈ ಜಾಗ ನೀವು ಉಡುಗೊರೆ ಗಿಡಗರೆ ಅಂತ ಕೊಡ್ತಿರಲ್ಲ ಆ ಮುಸ್ಲಿಂ ರಾಜರಿಗೆ ಉಡುಗೊರೆ ಕೊಟ್ಟಿದ್ದ್ಯಾರು ಅಲ್ಲಿಂದ ಬ್ರಿಟಿಷರಿಗೆ ಉಡುಗೊರೆ ಕೊಟ್ಟಿದ್ದ್ಯಾರು ಇವತ್ತು ಚರ್ಚ್ಗಳಿಗೆ ಸಾವಿರಾರು ಎಕರೆ ವಕ್ಫ್ಗೆ ಸಾವಿರಾರು ಎಕರೆ ಆಮೇಲೆ ಆ ಜಾಗದಲ್ಲಿ ಏನು ಮಾಡೋಂಗಿಲ್ಲ ಗವರ್ಮೆಂಟ್ಗಳು ಮುಜರಾ ಇಲಾಖೆ ಜಾಗದಲ್ಲಿ ಆಸ್ಪತ್ರೆಯನ್ನು ಕಟ್ಟಬಹುದು ಪೊಲೀಸ್ ಸ್ಟೇಷನ್ ಕಟ್ಟಬಹುದು ಶಾಲೆಯನ್ನು ಕಟ್ಟಬಹುದು ಗ್ರಾಮ ಪಂಚಾಯತಿನ ಕಟ್ಟಬಹುದು ಜಿಲ್ಲಾ ಪಂಚಾಯತಿ ಕಟ್ಟಬಹುದು ತಹಶೀಲ್ದಾರ್ ಕಚೇರಿ ಕಟ್ಟಬಹುದು ಅರೆ ಇದಲ್ವಾ ಪ್ರಶ್ನೆ ಆ ಕಾನೂನು ಯಾಕೆ ಬದಲಾಯಿತು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳಬೇಕಾದ ಜವಾಬ್ದಾರಿ ವಿರೋಧ ಪಕ್ಷದಲ್ವಾ ಅವುಗಳ ಹತ್ರ ಕೇಳಿದ್ರೆ ಇಲ್ಲ ರಾಜೀನಾಮೆ ಕೊಡಬೇಕು ಅದೇ ರಾಜೀನಾಮೆ ಕೊಡಬೇಕು ಏನು ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಹೇಳ್ರಪ್ಪ ನೋಡಿ ಈ ಪಾಲಿಟಿಕ್ಸ್ ಬಗ್ಗೆ ಕೆಲವು ಪಾಯಿಂಟ್ಗಳಿವೆ ವಿಜಯಪುರದಿಂದ ಆರಂಭವಾದ ವಕ್ಫ್ ಕೋಲಾಹಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಅಸ್ತ್ರವಾಗಿದೆ ವಕ್ಫ್ ವಿವಾದ ವಿಜಯಪುರ ಕಲಬುರಗಿ ಯಾದಗಿರಿಯಲ್ಲಿ ವಕ್ಫ್ ನೋಟಿಸ್ ಕೊಟ್ಟಿದೆ ವಕ್ಫ್ ನೋಟಿಸ್ ವಾಪಸ್ಗೆ ಸೂಚನೆ ಕೊಟ್ಟರೂ ಕೂಡ ಹೆಚ್ಚಿದ ಪಾಲಿಟಿಕ್ಸ್ ಉಪಚುನಾವಣೆ ಹೊಸ್ತಿಲ್ನಲ್ಲಿ ಬಿಜೆಪಿ ಪಾಲಿಗೆ ವಕ್ಫ್ ವಿವಾದ ಒಂದು ವರವಾಗಿದೆ ಅದಕ್ಕೆ ನಾವು ಪ್ರಶ್ನೆ ಕೇಳಿದ್ವಿ ಈ ಬಿಜೆಪಿ ಹೋರಾಟ ಮಾಡ್ತಿರೋದು ರೈತರಿಗೆ ನ್ಯಾಯ ಕೊಡಿಸೋಕ ಅಥವಾ ಮೂರು ಚುನಾವಣೆಯಲ್ಲಿ ಗೆಲ್ಲೋದಕ್ಕ ರಾಜಕೀಯ ಮೇಲಾಟಕ್ಕೆ ನಾಂದಿ ಹಾಡ್ತಾ ಇರುವಂತ ವಕ್ಫ್
ಎಲ್ಲಾ ಜಿಲ್ಲೆಗಳಲ್ಲಿ ವಕ್ಫ್ ನೋಟಿಸ್ ವಿರುದ್ಧ ಕೇಸರಿಪಾಳೆ ಸಮರ ಸಾರ್ತಾ ಇದೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತರು ಸ್ವಾಮೀಜಿಗಳು ಪಾಲ್ಗೊಂಡಿದ್ದಾರೆ ಹಾಗಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಬಗ್ಗೆ ಮೊದಲೇ ಹೇಳಿದೆ ಕಾಂಗ್ರೆಸ್ನ ಲಕ್ಕ ಖರಾಬಲ್ಲ ಬ್ಯಾಡ್ ಲಕ್ಕೇ ಖರಾಬ್ ಲಕ್ಕ ಖರಾಬಿಡಿ ಬ್ಯಾಡ್ ಲಕ್ಕೇ ಖರಾಬ್ ಬೇಕಿತ್ತ ಈ ಟೈಮ್ ಅಲ್ಲಿ ಒಂದು ಆಮೇಲೆ ಗ್ಯಾರಂಟಿ ಯೋಜನೆ ಬಗ್ಗೆ ವಿಪಕ್ಷಗಳು ಏನು ಮಾಡಿಲ್ಲ ಡಿಕೆ ಶಿವಕುಮಾರ್ ಅವರೇ ಬಾಂಬ್ ಹಾಕಿಬಿಟ್ರು ಅದನ್ನ ನರೇಂದ್ರ ಮೋದಿ ಹಿಡ್ಕೊಂಡ್ಬಿಟ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಸುಡುತ್ತಾ ವಕ್ಫ್ ವಿವಾದದ ಜ್ವಾಲೆ ಒಂದು ವೇಳೆ ಈ ಇಶ್ಯೂ ಪೋಲರೈಸಿಂಗ್ ಆದರೆ ಬಹುಶಃ ಮೂರು ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಕಾದ್ನೋಣ ಏನಾಗುತ್ತೆ ಅಂತೆ ಜಮೀರ್ ಅಹ್ಮದ್ನ ಪ್ರಕಾರ ಅಲ್ಲಾಹು ಬಗ್ಗೆ ನಾವು ಗೌರವ ಇಟ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ಅಲ್ಲಾಹು ಆಗಲಿ ಇಸ್ಲಾಮಿಗ ಆಗಲಿ ಭಾರತಕ್ಕ ಆಗಲಿ ಏನ್ರಿ ಸಂಬಂಧ ಒಟ್ಟಿನಲ್ಲಿ ವಕ್ಫ್ ನೋಟಿಸ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯನವರೇನೋ ಸೂಚನೆ ಕೊಟ್ಟಾಗಿದೆ ಆದರೆ ಆಟ ಇಷ್ಟಕ್ಕೆ ನಿಂತಿಲ್ಲ ಜಮೀರ್ ಅಹ್ಮದ್ ಖಾನ್ ನೀಡಿದ ತಾತ್ಕಾಲಿಕ ನೋಟಿಸ್ ಅನ್ನು ಹೇಳಿಕೆ ಇಷ್ಟೆಲ್ಲ ಅವಾಂತರಗಳ ಸೃಷ್ಟಿಗೆ ಕಾರಣವಾಗಿ ಬಿಟ್ಟಿದೆ ಇದೇ ಕಾದಾಟ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಟಕ ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ಯಕ್ಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಥುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಆದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ